ಸಿದ್ದರಾಮಯ್ಯನವರ ವಿಚಾರದಲ್ಲಿ ಅವರ ದೆಹಲಿ ಪ್ರವಾಸ ಕೂಡ ರದ್ದಾಗಿದೆ. ಯಾಕೆಂದ್ರೆ ಅವರ ಕಣ್ಣಿನ ಸೋಂಕು ಸ್ವಲ್ಪ ಮತ್ತೆ ಕಾಣಿಸ್ಕೊಂಡಿದೆ. ಎಸ್, ಮಾಜಿ ಸಿಎಂ ಸಿದ್ದರಾಮಯ್ಯನವರ ಕಣ್ಣಿಗೆ ಸೋಂಕು ಮತ್ತೆ ಕಾಣಿಸ್ಕೊಂಡಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಕಣ್ಣಿನ ಸೋಂಕು ಸ್ವಲ್ಪ ಕಾಣಿಸ್ಕೊಂಡಿದೆ. ದೆಹಲಿಯ ಪ್ರವಾಸವನ್ನು ರದ್ದು ಮಾಡಿದ್ದಾರೆ. 2 ದಿನಗಳ ವಿಶ್ರಾಂತಿಗೆ ವೈದ್ಯರು ಸೂಚನೆ ಕೊಟ್ಟಿದ್ದಾರೆ. ಕಳೆದ 3 ದಿನಗಳಿಂದಲೂ ಕೂಡ ಸ್ವಕ್ಷೇತ್ರ ಬಾದಾಮಿಯಲ್ಲಿ ನೆರೆಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನು ನೀಡಿದ್ರು. ಪ್ರವಾಸದ ಹಿನ್ನೆಲೆಯಲ್ಲಿ ಕಣ್ಣಿಗೆ ಸೋಂಕು ತಗುಲಿಗೆ ವಿಶ್ರಾಂತಿಗೆ ವೈದ್ಯರು ಸೂಚನೆಯನ್ನು ಕೊಟ್ಟಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇದ್ದೀರಾ. ಬಾದಾಮಿಯಿಂದ ಬಂದ ನಂತರ ಮಧ್ಯರಾತ್ರಿ 12 ಗಂಟೆಗೆ ಕಣ್ಣು ಪರೀಕ್ಷೆಯನ್ನು ವೈದ್ಯರು ಮಾಡಿದರು. ಆ ಸಂದರ್ಭದಲ್ಲಿ ವೈದ್ಯರು ಸೂಚನೆಯನ್ನು ಕೊಟ್ಟಿದ್ದಾರೆ, 2 ದಿನ ಗಾಳಿಗೆ ಓಡಾಡದಂತೆ. ಸೊ ವೈದ್ಯರ ಸೂಚನೆ ಹಿನ್ನೆಲೆಯಲ್ಲಿ ದೆಹಲಿ ಪ್ರವಾಸ ಈಗ ರದ್ದಾಗಿದೆ. ಎಸ್, ನನ್ನ ಸಹೋದ್ಯೋಗಿ ಸುಕೇಶ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದರೆ. ಸುಕೇಶ್, ಹೇಗಿದೆ ಸದ್ಯಕ್ಕೆ ಸಿದ್ದರಾಮಯ್ಯನವರ ಕಣ್ಣಿನ ಪರಿಸ್ಥಿತಿ? ಅರುಣ್, ಸುಮಾರು 15 ದಿನಗಳ ಹಿಂದೆ ಅವರು ಕಣ್ಣಿಗೆ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಿಸಿಕೊಂಡಿದ್ರು. ಆ ನಂತರದಲ್ಲಿ ಹೆಚ್ಚು ಓಡಾಟವನ್ನು ಮಾಡಿರಲಿಲ್ಲ. ಹಾಗಾಗಿ ತಮ್ಮ ಸ್ವಕ್ಷೇತ್ರ ಬಾದಾಮಿಯಲ್ಲೂ ಕೂಡ ಪ್ರವಾಹದ ಸಮಸ್ಯೆ ಆಗಿದ್ರು ಕೂಡ ಕ್ಷೇತ್ರಕ್ಕೆ ಹೋಗ್ತಾಗಿರಲಿಲ್ಲ. ಕಳೆದ 3 ದಿನಗಳ ಕಾಲ ಅವರು ನಿರಂತರವಾಗಿ ಸ್ವಕ್ಷೇತ್ರದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಅವರು ಪ್ರವಾಸವನ್ನು ಮಾಡಿ ತಡರಾತ್ರಿಯಲ್ಲಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಬೆಂಗಳೂರಿಗೆ ಬಂದ ನಂತರದಲ್ಲಿ ರಾತ್ರಿ 12 ಗಂಟೆ ಸುಮಾರಿಗೆ ವೈದ್ಯರು ಕಣ್ಣು ನೋವಿನ ಕಾರಣಕ್ಕೆ ಪರಿಶೀಲನೆ ಮಾಡಿದಾಗ ಕಣ್ಣಿನ ಸೋಂಕು ಆಗಿರುವಂತಹ ವಿಷಯ ತಿಳಿದು ಬಂದಿದೆ. ಹಾಗಾಗಿ ಕನಿಷ್ಠ 48 ಗಂಟೆಗಳ ಕಾಲ ತಾವು ವಿಶ್ರಾಂತಿಯನ್ನು ಮಾಡಲೇಬೇಕು, ಗಾಳಿಗೆ ಯಾವ ಕಾರಣಕ್ಕೂ ಹೊರಗಡೆ ಹೋಗಬಾರದು ಅನ್ನುವಂಥ ಸೂಚನೆಯನ್ನು ವೈದ್ಯರು ಕೊಟ್ಟಂತ ಹಿನ್ನೆಲೆಯಲ್ಲಿ ಇವತ್ತು ದೆಹಲಿಯಲ್ಲಿ ನಡೆಸಿರುವಂತಹ ರಾಜೀವ್ ಗಾಂಧಿ ಅವರ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ. ಮತ್ತು ಇವತ್ತು ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿದ್ರೆ ಸಹಜವಾಗಿ ವಿಪಕ್ಷ ನಾಯಕನ ಸ್ಥಾನದ ಕುರಿತು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆ ಕೂಡ ನಡೆಸಬೇಕಾಗ್ತಿತ್ತು, ಅದು ಕೂಡ ಈಗ ಕ್ಯಾನ್ಸಲ್ ಆಗಿದೆ. ಹಾಗಾಗಿ ಅವರು ದೆಹಲಿ ಪ್ರವಾಸ ಕೂಡ ರದ್ದಾಗಿದೆ. ಅರುಣ್. ಓಕೆ ಸುಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.